हेलो गाइस वेलकम टू एसएस पिचन कन्नड चैनल इदन्न नावु छत्रपति शिवाजी भाषण नोड़ता छत्रपति शिवाजी भाषण नोड़ता भाषण इष्ट इष्टवादरे ओंदु लाइक माडि शेर माडि अंत हेळ्ता हागरे ई ओंदु वीडियो नोड़ता होगोण बनि। वेदिके मेले आसीनरागिरुव वेदिके मेले आसीन ರಾಗಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ ಎಲ್ಲರಿಗೂ ಶುಭೋದಯ। ಮತ್ತೊಮ್ಮೆ ನೋಡಿ, ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ ಎಲ್ಲರಿಗೂ ಶುಭೋದಯ। ಈ ಒಂದು ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಲು ಬಯಸುತ್ತೇನೆ। ಮತ್ತೊಮ್ಮೆ ನೋಡಿ, ಈ ಒಂದು ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಇಲ್ಲಿ ನಿಮಗೆ 10 ಪಾಯಿಂಟ್ಗಳಿವೆ। ಈ ಒಂದರಿಂದ ಹತ್ತು ಪಾಯಿಂಟ್ಗಳು ನೆನಪಿಡಿ ಅಷ್ಟೇ, ಒಂದೇ ಪಾಯಿಂಟ್, ಎರಡನೇ ಪಾಯಿಂಟ್ ಅಂತ ನಿಮ್ಮ ಭಾಷಣದಲ್ಲಿ ಹೇಳ್ತಾ ಹೋಗಬೇಡಿ, ಓಕೆ ನಮ್ಮಕ್ಕೆ? ರೈಟ್, ಇಲ್ಲಿ ಒಂದೊಂದಾಗಿ ಆ ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ, ನಾನು ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ। ಮೊದಲನೇ ಪಾಯಿಂಟ್, ಮರಾಠ ರಾಜ್ಯದ ಸ್ಥಾಪಕ ಶಿವಾಜಿ ಮಹಾರಾಜರು। ಎರಡನೇ ಪಾಯಿಂಟ್, ಶಿವಾಜಿ ಮಹಾರಾಜರು ಹತ್ತೊಂಬತ್ತು ಫೆಬ್ರವರಿ ಹದಿನಾರು ನೂರ ಮೂವತ್ತರಂದು ಶಿವನೇರಿ ಕೋಟೆಯಲ್ಲಿ ಜನಿಸಿದರು। ಶಿವನೇರಿ ಕೋಟೆಯಲ್ಲಿ ಜನಿಸಿದರು। ಮತ್ತೊಮ್ಮೆ ನೋಡಿ, ಶಿವಾಜಿ ಮಹಾರಾಜರು 19 ಫೆಬ್ರವರಿ 1630 ಶಿವನೇರಿ ಕೋಟೆಯಲ್ಲಿ ಜನಿಸಿದರು। ಮೂರನೇ ಪಾಯಿಂಟ್, ಅವರ ಪೂರ್ಣ ಹೆಸರು ಶಿವಾಜಿ ರಾಜೇ ಭೋನ್ಸ್ಲೆ। ಮತ್ತೊಮ್ಮೆ ನೋಡಿ, ಅವರ ಪೂರ್ಣ ಹೆಸರು ಶಿವಾಜಿ ರಾಜೇ ಭೋನ್ಸ್ಲೆ ಓಕೆ। ನಾಲ್ಕನೇ ಪಾಯಿಂಟ್, ಶಿವಾಜಿ ಮಹಾರಾಜರ ತಾಯಿ ಹೆಸರು ಜೀಜಾಬಾಯಿ ಜಾಧವ್, ತಂದೆ ಹೆಸರು ಶಹಾಜಿ ಭೋನ್ಸ್ಲೆ। ಮತ್ತೊಮ್ಮೆ ನೋಡಿ, ಶಿವಾಜಿ ಮಹಾರಾಜರ ತಾಯಿ ಹೆಸರು ಜೀಜಾಬಾಯಿ ಜಾಧವ್, ತಂದೆ ಹೆಸರು ಶಹಾಜಿ ಭೋನ್ಸ್ಲೆ। ಐದನೇ ಪಾಯಿಂಟ್, ಶಿವಾಜಿ ಮಹಾರಾಜರು 14 ಮೇ 1640 ಸಾಯಿಬಾಯಿ ಅವರನ್ನು ವಿವಾಹವಾದರು। ಮತ್ತೊಮ್ಮೆ ನೋಡಿ, ಶಿವಾಜಿ ಮಹಾರಾಜರು 14 ಮೇ 1640 ಸಾಯಿಬಾಯಿ ಅವರನ್ನು ವಿವಾಹವಾದರು। ಆರನೇ ಪಾಯಿಂಟ್, ಶಿವಾಜಿ ಅವರು ಧೈರ್ಯಶಾಲಿ ಹಾಗೂ ಬಾಲ್ಯದಿಂದಲೂ ಅನೇಕ ಕಲೆಗಳಲ್ಲಿ ಪರಿಣತಿ ಹೊಂದಿದ್ದರು। ಮತ್ತೊಮ್ಮೆ ನೋಡಿ, ಶಿವಾಜಿ ಅವರು ಧೈರ್ಯಶಾಲಿ ಹಾಗೂ ಬಾಲ್ಯದಿಂದಲೂ ಅನೇಕ ಕಲೆಗಳನ್ನು ಪರಿಣತಿ ಹೊಂದಿದರು. ಏಳನೇ ಪಾಯಿಂಟ್, ಶಿವಾಜಿ ಅಣ್ಣನ ಹೆಸರು ಸಾಂಬಾಜಿ. ಎಂಟನೇ ಪಾಯಿಂಟ್, ಆರು ಜೂನ್ 1674 ನಡೆದ ಯುದ್ಧದಲ್ಲಿ ಶಿವಾಜಿ ಮಹಾರಾಜರು
ಮೊಘಲರನ್ನು ಸೋಲಿಸಿದರು. ಮೊಘಲರನ್ನು ಸೋಲಿಸಿದರು. ಮತ್ತೊಮ್ಮೆ ನೋಡಿ, 6 ಜೂನ್ 1674 ನಡೆದ ಯುದ್ಧದಲ್ಲಿ ಶಿವಾಜಿ ಮಹಾರಾಜರು ಮೊಘಲರನ್ನು ಸೋಲಿಸಿದರು. 9ನೇ ಪಾಯಿಂಟ್, ಅವರ ಪಟ್ಟಾಭಿಷೇಕವು, ಅಂದರೆ ಶಿವಾಜಿ ಪಟ್ಟಾಭಿಷೇಕ ಅಂಥೇಳಿ, ಪಟ್ಟಾಭಿಷೇಕವು 1674 ರಾಯಗಢದಲ್ಲಿ ನಡೆಯಿತು. ಅವರ ಪಟ್ಟಾಭಿಷೇಕವು 1674 ರಾಯಗಢದಲ್ಲಿ ನಡೆಯಿತು. 10ನೇ ಪಾಯಿಂಟ್, ಶಿವಾಜಿ ಮಹಾರಾಜರು ಭಾರತದ ಶ್ರೇಷ್ಠ ರಾಜರಾಗಿದ್ದರು ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಭಾರತಾಂಬೆಯ ಪಾದಕ್ಕೆ ಅರ್ಪಿಸುತ್ತೇನೆ. ಮತ್ತೊಮ್ಮೆ ನೋಡಿ, ಶಿವಾಜಿ ಮಹಾರಾಜರು ಭಾರತದ ಶ್ರೇಷ್ಠ ರಾಜರಾಗಿದ್ದರು ಎಂದು ತಿಳಿಸುತ್ತಾ ಈ ನನ್ನ ಭಾಷಣವನ್ನು ಭಾರತಾಂಬೆಯ ಪಾದಕ್ಕೆ ಅರ್ಪಿಸುತ್ತೇನೆ. ಶಿವಾಜಿ ಮಹಾರಾಜರಿಗೆ ಜಯವಾಗಲಿ, ಛತ್ರಪತಿ ಶಿವಾಜಿಗೆ ಜಯವಾಗಲಿ, ಜೈ ಭಾರತಾಂಬೆ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.